ಸಿಎಂ ಬದಲಾವಣೆಯ ಬೆನ್ನಲ್ಲೇ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಈಗ ಮೂಡ್ತಾ ಇದೆ. ಸದರಾಮಯ್ಯ ತವರಿನಲ್ಲಿ ಕೈ ನಾಯಕರು ಸಾಲು ಸಾಲು ಸಭೆಗಳನ್ನು ನಡೆಸಿದ್ದಾರೆ. ಸಿಎಂ ಬದಲಾವಣೆಯ ಮಾತು ಕೇಳಿ ಬರ್ತಾ ಇರುವಂತಹ ಬೆನ್ನಲ್ಲೇ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯ ಸಂಚಲನ. ಸಿದ್ದರಾಮಯ್ಯ ತವರಿನಲ್ಲೇ ಈಗ ಕಾಂಗ್ರೆಸ್ ನಾಯಕರು ಸಾಲು ಸಾಲು ಸಭೆಗಳನ್ನು ನಡೆಸಿದ್ದಾರೆ. ಸಂಸದ ಸುನಿಲ್ ಬೋಸ್ ಮನೆಯಲ್ಲಿ ಮೀಟಿಂಗ್ ನಡೆದಿದೆ. ಸಂಸದ ಸುನಿಲ್ ಬೋಸ್ ಮನೆಯಲ್ಲಿ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಮೈಸೂರಿನ ವಿಜಯನಗರದಲ್ಲಿ ಇರುವಂತಹ ಸುನಿಲ್ ಬೋಸ್ ಮನೆ ನಿನ್ನೆ ಬೆಳಗ್ಗೆ ಸಿದ್ದು ಆಪ್ತರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾದರು. ರಾತ್ರಿ ಮತ್ತೆ ಮೈಸೂರಿನಲ್ಲಿ ದಲಿತ ಸಚಿವರು ಮೀಟಿಂಗ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಮೂವರು ಕೂಡ ಈ ಸಭೆಯನ್ನ ನಡೆಸಿದ್ದಾರೆ. ದಸರಾ ವೀಕ್ಷಣೆಯ ನೆಪದಲ್ಲಿ ಮೈಸೂರಿಗೆ ತೆರಳಿದ್ದಾರೆ ಸಚಿವರು. ಮೂವರು ಸಚಿವರ ಈ ಸರಣಿ ಸಭೆಗಳಿಂದ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಸಂಚಲನ, ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಮಹದೇವಪ್ಪ, ಜಾರಕಿಹೊಳಿ, ಜಿ ಪರಮೇಶ್ವರ್ ಸಭೆಯನ್ನು ನಡೆಸಿದ್ದಾರೆ. ಈ ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಗಳು ಕೇಳಿಬಂದ ಬೆನ್ನಲ್ಲೇ ಸಿಎಂ ಬದಲಾವಣೆಯ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದಷ್ಟು ಬೆಳವಣಿಗೆಗಳಂತೂ ನಡೀತಾ ಇದೆ. ಅದರಲ್ಲೂ ಸಿಎಂ ಕುರ್ಚಿಯ ಮೇಲೆ ಎಲ್ಲರ ಕಣ್ಣಿರೋದು, ಈ ನಡುವೆ ಸಿಎಂ ತವರಿನಲ್ಲೇ ಈ ರೀತಿಯಾಗಿ ಒಂದಷ್ಟು ಸಭೆಗಳು ನಡೆದಿರೋದಿದೆಯಲ್ಲ, ಸಾಲು ಸಾಲು ಸಭೆಗಳು ನಡೆದಿದೆ, ಒಬ್ಬರನ್ನ ಒಬ್ಬರು ಭೇಟಿ ಆಗ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೊರಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಕುರ್ಚಿ ಖಾಲಿ ಇಲ್ಲ, ಸಿಎಂ ಕುರ್ಚಿ ಖಾಲಿ ಇಲ್ಲ, ಖಾಲಿ ಇದ್ರೆ ಆಗ ಮಾತಾಡಬಹುದಿತ್ತು ಅಂತ ಹೇಳಿಕೆಗಳನ್ನ ಕೊಟ್ಟರೂ ಕೂಡ ಒಳಗೊಳಗೆ ಒಂದಷ್ಟು ರಹಸ್ಯ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇದು ಈಗ ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ್. ಗಮನಿಸ್ತಾ ಇದ್ದೀವಿ, ಮೇಲ್ನೋಟಕ್ಕೆ ಏನೂ ಇಲ್ಲ, ಎಲ್ಲವೂ ಕೂಡ ಸರಿ ಇದೆ, ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ರೂ ಕೂಡ ಇಲ್ಲಿ ಒಂದಷ್ಟು ಸೀಕ್ರೆಟ್ ಮೀಟಿಂಗ್ಗಳಿದೆಯಲ್ಲ, ಇದು ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ಜಾರಕಿಹೊಳಿ ಜೊತೆಗೆ ಮಹದೇವಪ್ಪ ಇವರ ನಡೆಯೇನು ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸುರೇಶ್, ಮೈಸೂರಿನಲ್ಲಿ ತಡರಾತ್ರಿ ದಲಿತ ಸಚಿವರು ರಹಸ್ಯ ಸಭೆಯನ್ನ ನಡೆಸಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ನಿನ್ನೆ ಇಡೀ ದಿನ ಮೈಸೂರಿನಲ್ಲಿಯೇ ಸಚಿವ ಜಾರಕಿಹೊಳಿ ಮೈಸೂರಿನಲ್ಲೇ ರೌಂಡ್ಸ್ ಹಾಕಿದ್ರು. ಸಿಎಂ ಆಪ್ತ ಶಾಸಕರು ಮತ್ತೆ ಸಚಿವರನ್ನ ಭೇಟಿಯಾಗುವ ಮೂಲಕವಾಗಿ ಒಂದಷ್ಟು ಕೌತುಕಕ್ಕೆ ಕಾರಣವಾಗಿದ್ರು. ತಡರಾತ್ರಿ ಎಚ್ ಸಿ ಮಹದೇವಪ್ಪ ಅವರ ಪುತ್ರ ಸಂಸದ ಸುನಿಲ್ ಬೋಸ್ ಅವರ ನಿವಾಸದಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಜೊತೆಗೆ ಸಚಿವರಾಗಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಸೇರಿದಂತೆ ಪರಮೇಶ್ವರ್ ಅಂದ್ರೆ ಬೆಂಗಳೂರಿನ ಮೈಸೂರಿನಲ್ಲಿದ್ದಂತಹ ಉದ್ಘಾಟನೆಗೆ ಬಂದಿದ್ದಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಭೇಟಿಯಾಗಿರುವಂತದ್ದು. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂತ ಪರಮೇಶ್ವರ್ ಅವರು ಇದೊಂದು ಔಪಚಾರಿಕ ಭೇಟಿ ಅಷ್ಟೇ, ಡಿನ್ನರ್ ಮೀಟಿಂಗ್ ಗೆ ಹೋಗಿದ್ದೇವೆ, ಡಿನ್ನರ್ ಗೆ ಹೋಗಿದ್ದೇವೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬೆಳವಣಿಗೆಗಳನ್ನ ನೋಡೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ರಾಜ್ಯದ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಏನು ಬೇರೆ ಬದಲಾವಣೆಗಳೇ ನಡೀತಾ ಇದೆ ಅನ್ನೋ ಒಂದು ಸಂದೇಶಕ್ಕೆ ಈ ಒಂದು ಮೀಟಿಂಗ್ ನಂದಿಯನ್ನ ಆಡಿದೆ ಅಂತ ಹೇಳಿ ಹೇಳ್ಬೋದು. ಅದು ಸಿಎಂ ತವರಿನಲ್ಲೇ ನಡೀತಾ ಇರತಕ್ಕಂತ ಈ ಒಂದು ರಹಸ್ಯ ಸಭೆ ಸಾಕಷ್ಟು ಕುತೂಹಲಕ್ಕೆ ಮತ್ತೆ ಕೌತುಕಕ್ಕೆ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ದಸರಾ ನೆಪೆಯನ್ನ ಹೇಳ್ಕೊಂಡು ಮೈಸೂರಿನಲ್ಲಿಯೇ ಸಚಿವರು ಸಭೆಯನ್ನ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ. ಅಶ್ವಿನಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. We'll be right back.